ಎಸ್ಬಿಎಂಸಿಆರ್ಐ ಹಾಸ್ಟೆಲ್ನಲ್ಲಿ 47 ಜನ ಊಟ ಸೇವಿಸಿ ಅಸ್ವಸ್ಥರಾಗಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ವಾಂತಿ ಭೇದಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಾ ಇದೆ. ಊಟ ನೀರಿನಿಂದ ಇನ್ಫೆಕ್ಷನ್ ಆಗಿರುವಂತಹ ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. 47 ಜನ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರುವಂತದ್ದು. ಇನ್ನು ಅಸ್ವಸ್ಥಗೊಂಡ 47 ವಿದ್ಯಾರ್ಥಿನಿಯರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇದೆ. ಟ್ರಾಮಾ ಕೇರ್ ಸೆಂಟರ್ನಲ್ಲಿ 28 ಹೀಗೆ ಸಾಕಷ್ಟು ಜನರಿಗೆ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ವಾಂತಿ ಭೇದಿ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು. ಇದೇ ನಿಟ್ಟಿನಲ್ಲಿ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ 47 ಜನರು ಊಟವನ್ನ ಸೇವಿಸಿ ಈಗ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಅಸ್ವಸ್ಥರಾಗಿದ್ದಾರೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು 4 ICUನಲ್ಲೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಅಂದ್ರೆ ಗಮನಿಸಿ, ಸೀರಿಯಸ್ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ವಾಂತಿ ಭೇದಿ ಬಂದ್ರೆ ಸಾಮಾನ್ಯವಾಗಿ ಕಂಪ್ಲೀಟ್ ಆಗಿ ಅಸ್ವಸ್ಥರಾಗ್ಬಿಡ್ತಾರೆ, ಏದು ಓಡಾಡೋದಿಕ್ಕೂ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಈಗ ವಿದ್ಯಾರ್ಥಿಯರು ಅಲ್ಲಿ ಸಫರ್ ಮಾಡ್ತಾ ಇರುವಂತ ಇನ್ನು ದೃಶ್ಯದಲ್ಲೂ ನಾವು ತೋರಿಸ್ತಾ ಇದೀವಿ. ನೋಡಿ, ಬಾತ್ರೂಮ್ ಯಾವ ರೀತಿಯಾಗಿ, ಸಿಂಕ್ ಯಾವ ರೀತಿಯಾಗಿದೆ, ಎಷ್ಟು ಗಲೀಜಾಗಿದೆ. ಇನ್ನೇನು ರೋಗ ಬರಬೇಕು ಅಂತಂದ್ರೆ ಬರಲ್ವಾ? ಇದೇ ನಿಟ್ಟಿನಲ್ಲಿ ಈಗ ಪಾಪ ಅವರನ್ನ ಈಗ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಊಟನೂ ಕೂಡ ಸರಿಯಾಗಿಲ್ಲ ಅಂತ ಹೇಳಲಾಗ್ತಾ ಇತ್ತು. ನೋಡಿ, ಅಲ್ಲಿ ಬೆಕ್ಕು ಹೋಗ್ಬಿಟ್ಟು ಊಟ ಸೇವಿಸ್ತಾ ಇದೆ. ಇನ್ಫೆಕ್ಷನ್ ಆಗು ಅಂದ್ರೆ ಆಗೋದಿಲ್ವಾ? ಯಾವ ಬೇಜವಾಬ್ದಾರಿತನವನ್ನ ಅಲ್ಲಿಯ ಅಧಿಕಾರಿಗಳು ಸಿಬ್ಬಂದಿಗಳು ತೋರಿಸ್ತಾ ಇದ್ದಾರೆ ಅನ್ನೋದು ಈಗ ಸಾರ್ವಜನಿಕರು ಮಾಡ್ತಾ ಇರುವಂತಹ ಪ್ರಶ್ನೆ. ವಾಂತಿಯಾಗಿದೆ, ಭೇದಿ ಬಂದಿದೆ, ಊಟ ನೀರಿನಿಂದಾಗಿ ಇನ್ಫೆಕ್ಷನ್ ಆಗಿದೆ ಅನ್ನೋ ಮಾಹಿತಿಯನ್ನ ಅಲ್ಲಿಯ ಡಾಕ್ಟರ್ಸ್ ಕೂಡ ಹೇಳ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ? ನಾವು ವಿಜುವಲ್ಸ್ನಲ್ಲಿ ಕೂಡ ತೋರಿಸ್ತಾ ಇದೀವಿ ಹಾಸ್ಟೆಲ್ ಯಾವ ರೀತಿಯಾಗಿದೆ ಅಂತ. ಕೆಟ್ಟದಾಗಿ ಮೇಂಟೈನ್ ಮಾಡಿದ್ದಾರೆ, ಒಂದು ನೀಟ್ನೆಸ್ ಇಲ್ಲ. ಊಟನ ಅಲ್ಲಿ ಬೆಕ್ಕು ಹೋಗ್ಬಿಟ್ಟು ಸೇವಿಸ್ತಾ ಇದೆ ಅಂದರೆ ಇನ್ಫೆಕ್ಷನ್ ಆಗದೆ ಇರುತ್ತಾ? ಈಗ 47 ಜನರಿಗೆ ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ, ಸೀರಿಯಸ್ ಅನ್ನೋ ಮಾಹಿತಿ ಕೂಡ ಇದೆ. ICUನಲ್ಲಿ ಈಗ 8 ಜನರಿಗೆ ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂಥದ್ದು. ಊಟ ನೀರಿನಿಂದಾಗಿ ಇನ್ಫೆಕ್ಷನ್ ಆಗಿದೆ ಅನ್ನೋ ಮಾಹಿತಿಯನ್ನ ಕೂಡ ಅಲ್ಲಿ ಡಾಕ್ಟರ್ಸ್ಗಳು ಕೊಡ್ತಾ ಇರುವಂಥದ್ದು. ನೀಟಾಗಿ ಮೇಂಟೈನ್ ಮಾಡಬೇಕು. ಹಾಸ್ಟೆಲ್ ಅಂದರೆ ಸಾಕಷ್ಟು ಜನ ಇರ್ತಾರೆ, ನೀಟಾಗಿ ಮೇಂಟೈನ್ ಮಾಡಬೇಕು. ಫುಡ್ಡನ್ನು ಕೂಡ ಸುರಕ್ಷಿತವಾಗಿ ಇರುವಂಥ ಜಾಗದಲ್ಲಿ ಇಡಬೇಕು. ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಜವಾಬ್ದಾರಿತನದಿಂದ ನೆಡ್ಕೊಂಡಿರೋದಕ್ಕೆ ಪಾಪ ಈಗ 47 ವಿದ್ಯಾರ್ಥಿನಿಯರು ಈಗ ಸಫರ್ ಮಾಡುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಹೆಚ್ ಬ್ಲಾಕ್ನಲ್ಲಿ 15, ಇನ್ನು 4 ICUನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಪರಿಸ್ಥಿತಿ ಇನ್ನಷ್ಟು ಸೀರಿಯಸ್ ಆಗುತ್ತಾ ಇಲ್ವಾ ಅದನ್ನು ಕೂಡ ಕಾದು ನೋಡಬೇಕಾಗಿದೆ.